ನಮಸ್ಕಾರ ವೀಕ್ಷಕರೆ, ಕನ್ನಡ ನ್ಯೂ ಒನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇನ್ನು ಇವತ್ತಿನ ವಿಚಾರದಲ್ಲಿ ಕಾಮದೇವಿಯ ವಶೀಕರಣ ಮಂತ್ರದಿಂದ ಸಂಭೋಗ ವಶೀಕರಣ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ತಿಳಿಯೋಣ. ವೀಕ್ಷಕರೇ, ನೀವು ಗಂಡ ಹೆಂಡತಿ ಜಗಳವಾಗಿ ದೂರವಾಗಿರ್ತೀರಾ, ಅಥವಾ ನೀವು ಪ್ರೀತಿಸಿದವರು ಮನಸ್ತಾಪ ಬಂದು ದೂರ ಆಗಿರ್ತೀರಾ, ಅಂತಹ ನೀವು ತುಂಬಾ ಇಷ್ಟಪಟ್ಟವರ ಜೊತೆ ಸಂಭೋಗ ಮಾಡಬೇಕು, ಹಾಗೂ ನೀವು ಇಚ್ಛಿಸಿದವರು ನಿಮ್ಮನ್ನು ಯಾವುದೋ ಒಂದು ಕಾರಣದಿಂದ ದೂರ ಮಾಡಿರ್ತಾರೆ, ಇಂತಹ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಒಂದು ತಂತ್ರ ಅಂದ್ರೆ ಅದು ವಶೀಕರಣದಿಂದ ಮಾತ್ರ. ಈ ಒಂದು ವಶೀಕರಣದಿಂದ ಯಾರನ್ನು ಬೇಕಾದರೂ ನೀವು ಸುಲಭವಾಗಿ ವಶ ಮಾಡಿಕೊಳ್ಳಬಹುದು. ಇನ್ನು ವೀಕ್ಷಕರೇ, ಈ ಒಂದು ತಂತ್ರವನ್ನು ಬುಧವಾರದ ರಾತ್ರಿ ನೀವು ಮಲಗುವ ಮುನ್ನ ಮಾಡಬೇಕಾಗುತ್ತೆ ವೀಕ್ಷಕರೇ. ಇನ್ನು ಬುಧವಾರ ರಾತ್ರಿ ಸ್ವಚ್ಛವಾಗಿ ಶುಭ್ರವಾಗಿ ನೀವು ಸ್ನಾನ ಮಾಡಿ ಸ್ವಲ್ಪ ಮಿತವಾದ ಫಲಹಾರವನ್ನು ತೆಗೆದುಕೊಳ್ಬೇಕು ವೀಕ್ಷಕರೇ. ಇನ್ನು ಈ ಒಂದು ವಿಧಾನ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಮದ್ಯಪಾನವನ್ನು ಮಾಡಿರಬಾರದು ವೀಕ್ಷಕರೇ. ಇದು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗಿರ್ತಕ್ಕಂತ ವಿಷಯ. ನೀವು ಸ್ನಾನ ಮಾಡಿ ಸ್ವಚ್ಛವಾಗಿ ಶುಭ್ರವಾದ ಬಿಳಿ ವಸ್ತ್ರವನ್ನು ಧರಿಸಿಕೊಂಡು ಬುಧವಾರದ ರಾತ್ರಿ ಮಾಡಬೇಕಾಗುತ್ತೆ ವೀಕ್ಷಕರೇ. ನೀವು ಸ್ನಾನ ಮಾಡಿ ಮಿತ ಆಹಾರ ಸೇವಿಸಿದ ನಂತರ ನೀವು ಮಲಗುವ ಜಾಗದಲ್ಲಿ ಬರಬೇಕು ವೀಕ್ಷಕರೇ. ಮಲಗುವ ಜಾಗದಲ್ಲಿ ಬಂದು ಧ್ಯಾನಕ್ಕೆ ಕೂರುವ ಒಂದು ಭಂಗಿಯಲ್ಲಿ ಕೂತು ನಂತರ ನಿಮಗೆ ಒಂದು ದಿವ್ಯವಾದ ಕಾಮದೇವಿಯ ಮಂತ್ರವನ್ನು ತಿಳಿಸುತ್ತೇವೆ ವೀಕ್ಷಕರೇ. ಆ ಮಂತ್ರವನ್ನು ನೀವು ಯಾರು ದೂರ ಆಗಿದ್ದಾರೋ ಅಂಥವರನ್ನು ನೀವು ಸುಲಭವಾಗಿ ವಶ ಮಾಡಿಕೊಳ್ಳಬಹುದು. ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಬೇಕು ಅಂದ್ಕೊಂಡಿದ್ರೋ ಅವರ ಹೆಸರನ್ನು ಧ್ಯಾನ ಮಾಡಿಕೊಳ್ಳಿ, ಹಾಗೂ ನಾವು ಹೇಳುವಂತಹ ಸ್ಕ್ರೀನ್ ಮೇಲೆ ತಿಳಿಸ್ತಾ ಇದೀವಿ ನೋಡಿ ವೀಕ್ಷಕರೇ, ಮಂತ್ರವನ್ನು 11 ಬಾರಿ ಜಪಿಸಿಕೊಳ್ಬೇಕು. ಮೊದಲನೇದಾಗಿ ಅವರನ್ನ ಧ್ಯಾನಿಸಿಕೊಂಡ ನಂತರ ಈ ಮಂತ್ರವನ್ನು 11 ಬಾರಿ ಜಪಿಸಿಕೊಂಡ ನಂತರ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಬೇಕು ಅಂದಿದ್ರೋ ಅವರು ನಿಮ್ಮ ಹಿಂದೆ ಹುಚ್ಚರಂತೆ ಬರ್ತಾರೆ ವೀಕ್ಷಕರೇ. ಅಂದ್ರೆ ಸದಾ ನಿಮ್ಮ ಧ್ಯಾನದಲ್ಲಿ ಇರ್ತಾರೆ. ಈ ಒಂದು ಮಂತ್ರ ತುಂಬಾ ಪ್ರಭಾವಶಾಲಿಯಾದ ಮಂತ್ರವಾದ್ದರಿಂದ ನಾವು ತಿಳಿಸಿದ ಹಾಗೆ ಬುಧವಾರದ ರಾತ್ರಿ ಸ್ನಾನ ಮಾಡಿ ಮಿತ ಆಹಾರ ಸೇವಿಸಿದ ನಂತರ ನೀವು ಮಲಗುವ ಜಾಗದಲ್ಲೇ ಮಾಡಬೇಕು ವೀಕ್ಷಕರೇ. ನೆನಪಿಟ್ಟುಕೊಳ್ಳಿ, ನೀವು ಮಲಗುವ ಜಾಗದಲ್ಲೇ ಈ ವಶೀಕರಣ ತಂತ್ರವನ್ನು ಮಾಡಬೇಕಾಗುತ್ತೆ. ಹಾಗೂ ನೀವು ಮಲಗುವ ಸಮಯದಲ್ಲಿ ಯಾವ ಸಮಯ ಆಗಿರಬಹುದು, 9 ಆದ್ಮೇಲೆ ಯಾವ ಸಮಯದಲ್ಲಿ ಬೇಕಾದರೂ ನೀವು ಮಾಡಬಹುದು ಅಂತ ಹೇಳಿದ್ರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸ್ವಚ್ಛ ಮನಸ್ಸಿನಿಂದ ಮಾಡಿ, ಒಳ್ಳೆಯ ಉದ್ದೇಶದಿಂದ ಮಾಡಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ನಮಸ್ಕಾರ ವೀಕ್ಷಕರೇ.